ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ. ಸೃಷ್ಟಿಕರ್ತ ಬ್ರಹ್ಮ ಈ ಭೂಮಿಯಲ್ಲಿ ಹಲವು ಜೀವಿಗಳನ್ನ ಸೃಷ್ಟಿಸಿದ್ದಾನೆ. ಅಂತೆಯೇ ಮನುಷ್ಯನನ್ನ ಸೃಷ್ಟಿಸಿದ್ದು ಬ್ರಹ್ಮನೇ. ಒಬ್ಬೊಬ್ಬರನ್ನ ಒಂದೊಂದು ರೀತಿ ಸೃಷ್ಟಿಸಿರುವ ಬ್ರಹ್ಮ ಹೆಣ್ಣನ್ನ ಸೃಷ್ಟಿಸಬೇಕಾದರೆ ಹಲವು ಸಮಯ ತೆಗೆದುಕೊಂಡಿದ್ದನಂತೆ. ಆ ಸಮಯದಲ್ಲಿ ಒಂದು ಘಟನೆ ನಡೆಯಿತು. ಯಾವುದು ಆ ಘಟನೆ ಅನ್ನೋ ಬಗ್ಗೆ ತಿಳಿಯೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬ್ರಹ್ಮ 6 ದಿನ ತೆಗೆದುಕೊಂಡು ಹೆಣ್ಣಿನ ಸೃಷ್ಟಿ ಮಾಡಿದನಂತೆ. ಆದರೂ ಅವನ ಸೃಷ್ಟಿ ಸಂಪೂರ್ಣವಾಗಲಿಲ್ಲ. ಈ ಬಗ್ಗೆ ದೇವತೆಗಳು ಪ್ರಶ್ನಿಸಿದರಂತೆ. 6 ದಿನವಾದರೂ ಯಾಕೆ ಈ ಜೀವ ಸಂಪೂರ್ಣವಾಗಿ ಸೃಷ್ಟಿಯಾಗಲಿಲ್ಲ, ಅಂಥದ್ದೇನಿದೆ ಇದರಲ್ಲಿ ಎಂದು ಕೇಳಿದರಂತೆ. ಅದಕ್ಕೆ ಬ್ರಹ್ಮ, ಇವಳು ನಾರಿ, ಇವಳು ಶಕ್ತಿಶಾಲಿಯಾಗಿ ಇರುವಳು ಎಂದರಂತೆ. ಅದಕ್ಕೆ ದೇವತೆಗಳು ಇವಳ ದೇಹವನ್ನ ಸ್ಪರ್ಶಿಸಿ ಈಕೆಯಂತೂ ನಾಜೂಕಾಗಿದ್ದಾಳಲ್ಲ ಎಂದು ಮರು ಪ್ರಶ್ನಿಸಿದರಂತೆ. ಅದಕ್ಕೆ ಬ್ರಹ್ಮ, ಇವಳು ಹೊರಗಿನಿಂದ ನಾಜೂಕಾಗಿಯೇ ಕಾಣುವಳು, ಆದರೆ ಆಂತರ್ಯದಿಂದ ಗಟ್ಟಿಮುಟ್ಟಾಗಿರುವಳು. ಎಂಥ ಸಂದರ್ಭವನ್ನ ನಿಭಾಯಿಸಬಲ್ಲ ಶಕ್ತಿ ಸಾಮರ್ಥ್ಯವನ್ನ ಹೊಂದಿರುವಳು. ಅನಾರೋಗ್ಯ ಪೀಡಿತಳಾಗಿದ್ದರೂ ಈಕೆ ಕೆಲಸವನ್ನ ಮಾಡಬಲ್ಲಳು. ಪುರುಷರಿಗಿಂತ ಜಾಣಿಯಾಗಿರುವಳು, ಪುರುಷರಿಗಿಂತ ಚೆನ್ನಾಗಿ ಯೋಚಿಸಿ ಕೆಲಸ ಮಾಡಬಲ್ಲಳು ಎಂದರಂತೆ. ನಂತರ ದೇವತೆಗಳು ಆಕೆಯ ಕೆನ್ನೆಯನ್ನ ಮುಟ್ಟಿದರಂತೆ. ಅದು ತೇವವಾಗಿತ್ತು. ಆ ಬಗ್ಗೆ ಕೇಳಿದಾಗ ಅವಳು ತನಗೆ ಬೇಸರವಾದಾಗ ಈ ರೀತಿ ಕಣ್ಣೀರಾಗುತ್ತಾಳೆ, ನಂತರ ಮತ್ತೆ ಎಲ್ಲವನ್ನ ಮರೆತು ಮುನ್ನಡೆಯುತ್ತಾಳೆ ಎನ್ನುತ್ತಾರೆ ಬ್ರಹ್ಮ. ಆಗ ದೇವತೆಗಳು, ಈಕೆ ಸಂಪೂರ್ಣವಾಗಿಲ್ಲ ಎಂದು ಹೇಳಿದಿರಲ್ಲ, ಹಾಗಾದರೆ ಈಕೆಯಲ್ಲಿ ಯಾವ ಗುಣವಿಲ್ಲ ಎಂದು ಕೇಳುತ್ತಾರೆ. ಆಗ ಬ್ರಹ್ಮ, ಈಕೆಗೆ ತನ್ನ ಮಹತ್ವವೇ ಗೊತ್ತಿರುವುದಿಲ್ಲ. ಈಕೆ ಮನೆ ಜನರ ಮನೆ ಕೆಲಸದ ಕಾಳಜಿ ಮಾಡುವಲ್ಲಿ, ತಮ್ಮವರ ಕಾಳಜಿ ಮಾಡುವುದರಲ್ಲಿ, ಸಮಾಜದ ಕಾಳಜಿ ಮಾಡುವುದರಲ್ಲಿ ಸಮಯ ಕಳೆಯುತ್ತಾಳೆ ಹೊರತು ತನ್ನ ಮಹತ್ವವನ್ನು ತಾನು ಅರಿಯುವುದಿಲ್ಲ ಎಂದು ಬ್ರಹ್ಮದೇವರು ಹೇಳುತ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.